ತೋಟದ ಮುಂದಿನ ತೋಟನ ಕೆಲಸ ಮುಗಿಸಿಬಿಡಬೇಕು ಆಮೇಲೆ ಸಾಧ್ಯವಾದರೆ ಆ ಬೆಟ್ಟ ಸಾಗುವಳೆ ನಾಳೆ ಮನೆಗೆ ಬರಲಿಕ್ಕೆ ಮುಂದಿನ ಕೆಲಸ ಮುಗಿಸಿಬಿಡ್ಬೇಕಂತೆ ಬಹುಶಃ ಈ ಸಲ ಅಲ್ಲಿ ಸಾಗುವಳಿ ಮಾಡ್ತಾರೋ ಏನೋ ನಿನ್ನ ಗುಡಿಗೆ ಹತ್ತಿರದ ಬೆಟ್ಟು ಅದು ಅಪ್ಪ ನೀ ಹೋಗಿ ಮಲಗಿಕೋ ಜಾತ್ರೆ ಹೋದರೆಲ್ಲ ಗಮ್ಮತ್ ಮಾಡಿ ಬಂದಾಯ್ತು ಕಾಳ ನೀಲ ಮಾತ್ರ ಜಾತ್ರೆ ಜಾತ್ರೆ ಅಂತಾನೆ ಮಲಗಿದ್ರು ಒಡೆಯರು ಒಂದು ಚೂರು ನೆಲ ಎಲ್ಲರ ಹಾಗೆ ಈ ಬಡವನಿಗೂ ಕೊಟ್ಟಿದ್ರೆ ನನ್ನ ಎಲ್ಲ ಆಸೆ ಪೂರೈಸ್ತು ನಮ್ಮಪ್ಪ ಪಂಜರ್ಲಿ ನಡೆಸ್ಯ ನನ್ನ ಪಂಜರಲಿ ನೀನು ಮನಸ್ಸು ಮಾಡಿದರೆ ಆದೀತು ನನ್ನ ಕೆಲಸ ಒಡೆಯರಿಂದ ಚೂರು ಗದ್ದೆ ಕೊಡಿಸಿದರೆ ಕೂಡಿಯೇನೋ ಮಾಡಿಯೇನೋ
ಕಾಳ ನೀಲ ಎತ್ತುಗಳು ಮೀಸ್ಕೊಂಡು ಬನ್ನಿ. ಬೆಳ್ಳಿ ಪಂಜರಲ್ಲಿ ನಡೆಸಿದ್ರೆ ನನ್ನ ಕರಗಳು ದೊಡ್ಡವಾದ ಅದೃಷ್ಟಕ್ಕೆ ಒಂದು ಚೂರು ಗದ್ದೆ ಸಿಕ್ಕೇ ಸಿಕ್ಕಿತು. ನಾಳೆಯೋ ನಾಳಿದ್ದೋ ಒಡೆಯರಲ್ಲಿ ನಾನೇ ಹೋಗಿ ಕೇಳ್ತೇನೆ. ಅಪ್ಪ ನೀನ್ ಒಡೆಯರ ಹತ್ರ ಬಾಯಿ ತೆರೆದು ಮರ್ಯಾದೆ ಕಳ್ಕೊಳ್ಬೇಡ. ಬೆಳ್ಳಿ ತಡಿ ತಡಿ. ಹೊಲೇರ್ ನೇಗಿಲ್ ಹಿಡಿದ್ರೆ ಪ್ರಳಯವೇ ಬಂದಿತ್ತು ಎಂದು ತಿಳಿದಿದ್ದಾರೆ ಊರ್ನವರು. ಇಲ್ಲ ನಿನ್ ಯಾಕೆ ಈ ಬೋಳು ಭ್ರಮೆ? ಗುರ್ತು ಹತ್ತಿಲ್ವಾ? ಓ ತೋಟದ ರೈತರು ಅಲ್ವೋ ಚೋಮ? ತೋಟ ಸಾಲ ಮರೆತು ಬಿಟ್ಟಿದ್ಯೋ? ಆ 20 ರೂಪಾಯಿ ಸಾಲ ನಿನಗೆ ದಾನ ಅಂತ ತಿಳಿದ್ಯೋ ಹೇಗೆ? 20 ರೂಪಾಯಿ 20 ಆಗದೆ ಕೊಟ್ಟ ಹಣಕ್ಕೆ ಬಡ್ಡಿ ಕಟ್ಟಿಲ್ವೋ? ತಾಜಾ ಪಟಿಂಗ ನೀನು, 5 ವರ್ಷವಾಯ್ತು. ಕೇಳು, ತೋಟಕ್ಕೆ ಬಂದು ದುಡ್ಡಾದ್ರೂ ಮುಟ್ಸೋದು ಹೊರಗಳ ಸಾಲವನ್ನು? ನಾಡಿದ್ದು ಶನಿವಾರ ಬರ್ತೇನೆ, ಹೊರಟು ತಯಾರಾಗಿರು. ಕಾಳ ನೀಲ ನೀ ಹೋಗಿ ಎತ್ತುಗಳನ್ನ ಮೇಯಿಸ್ಕೊ ಬನ್ನಿ. ಬೆಳ್ಳಿ ನಾನು ಬರದೇ ಯೋಚನೆ ಮಾಡೋದು, ಗಟ್ಟಕ್ಕೆ ಹೋಗಿ ದುಡಿದು ಅವ್ರ ಸಾಲ ಅವರಿಗೆ ಮುಟ್ಟಿಸಿ ಬಂದನೆ ಚಂದ. ಈ ಮುದಿಪ್ರಾಯಕ್ಕೆ ನೀನ್ ದುಡ್ದು ಸಾಲ ಮುಟ್ಟಿಸೋದು ಅಷ್ಟಲ್ಲೇ ಇದೆ. ಬೇರೆ ದಾರಿಯನ್ನು ಹೇಳು. ನನ್ ಬಿಟ್ರೆ ಗುರುವಾಚನ್ಯ ಹೋಗ್ಬೇಕು, ಅವರಿನ್ನು ಮಕ್ಕಳು. ಮಕ್ಕಳಂತೆ ಮಕ್ಕಳು, ಆಗ್ಲೇ ಮೂಗಿನ ಕೆಳಗೆ ಮೀಸೆ ಮೂಡಿದೆ. ಅಪ್ಪ ಅವರಿನ್ನು ಸಣ್ಣವರೇ, ಮದುವೆ ಪ್ರಾಯ ಆಯ್ತು. ಹೌದು ಅದು ನಿಜ, ಚನ್ನಿನಿಗೆ ಮದುವೆ ಆಸೆ ಹುಟ್ಟಿಸಿದ್ರೆ ಗಟ್ಟದಲ್ಲಿ 4 ಕಾಸು ಉಳಿಸಿ ಅಂತ. ಮಗಳೇ, ಅದಕ್ಕಿಂತ ದೊಡ್ಡ ಯೋಚನೆ ನಿನ್ ಮದುವೆ. ಒಬ್ಬ ಮನೆಯಾಳಿಯನ್ನೇ ಬಂದಿದ್ರೆ ನಾಳೆ ಒಡೆಯ ಕಾಲಿಗೆ ಬಿದ್ದು ಗೇಣಿನೆಲ್ಲ ಬೇಡ್ತೇನೆ. ಒಂದು ಚೂರು ಗದ್ದೆ ಸಿಕ್ಕಿ ಬೇಸಾಯ ಮಾಡುವ ಹಾಗಾದ್ರೆ ಯಾರು ಗಟ್ಟಕ್ಕೆ ಹೋಗಬೇಕಾಗಿಲ್ಲ. ಆದ್ರೆ ಅಪ್ಪ, ತೋಟದ ರೈತರು ನಾಡಿದ್ ಬೆಳಿಗ್ಗೆ ಬರ್ತಾರಲ್ಲ. ಹಾಗಾದ್ರೆ ನೀನ್ ಹೇಳುವುದು ಅವ್ರಿಗೇನು? ನನ್ ಮಾತು ಕೇಳು, ಗುರುವಚನೇರೇ ಗಟ್ಟಕ್ಕೆ ಹೋಗ್ಲಿ. ನೀನೇನು ಯೋಚನೆ ಮಾಡಬೇಡ. ಅಪ್ಪ ಸದ್ಯಕ್ಕೆ ಬುಟ್ಟಿ ತೆಗೆದುಕೊಂಡು ಬಿರ್ಮನ ಗಡಂಗಿ ಹೋಗಿ ಬಾ.
ಅಲ್ಲೇ ನಿಂಗೆ ಸಮಾಧಾನ. ಹ್ಮ್, ಏನು ಚಿಂತೆ ಮಾಡಬೇಡ. ಅಯ್ಯಬ್ಬ, ಇವತ್ತು ಚೋಮನ ಮೇಲೆ ದೈವವೇ ಅಮರಿಸಂತಿದೆ. ಅಲ್ಲ, ಇದು ಹೆಂಡದ ಅಮಾನು. ಚೋಮ, ಯಾಕೆ ಅವಸರ? ನಿನ್ನ ಬಿರ್ಮನ ಅಂಗಡಿಲಿ ಏನಾಯ್ತು? ಈ ಹಳದಾರ ಆಮೇಲೆ ಆಗ್ಲಿ, ಮೊದಲು ಕೆಲಸ. ಏನ್ ಚೋಮ, ಭಾರಿ ಉಮೇದ ಇವತ್ತು. ಚೋಮನ ನಮೂನೆ ಹಾಗೆ, ಮನಸ್ಸು ಬಂತು ಅಂದ್ರೆ ಭೂತ ಹಿಡಿದ ಹಾಗೆ. ಚೋಮ, ಇವತ್ತಿಗೆ ಸಾಕು, ಕೊಚ್ಚಿ ತೆಗೆದುಕೊಂಡು ಹೋಗು. ಏನು ಇವತ್ತು ಚೋಮನ ಸವಾರಿ ಬಿರುಮನ ಅಂಗಡಿಗೆ ಹೋಗಲಿಲ್ಲವೋ? ಹೌದು ಚೋಮ, ನಿನ್ನ ಎತ್ತುಗಳನ್ನು ದೇವರಿಗೆ ಬಿಟ್ಟಿದ್ದೀಯನೋ? ಬೇಕಾದ್ರೆ ನಗದು ದುಡ್ಡು ತಗೋ, ಎಷ್ಟುಂಟು ಹೇಳು. ಒಡೆಯ, ನಂದೊಂದು ಭ್ರಮೆ. ಕಳೆದ ವರ್ಷ ಬೇಡ್ಕೊಂಡಿದ್ದೆ, ಈ ವರ್ಷ ಬೇಡ್ಕೊಳ್ತಾ ಇದ್ದೀನಿ. ದನಿಗಳು ನಡ್ಸ್ಕೊಟ್ರೆ ಹೇಳು, ದಾಕ್ಷಿಣ್ಯ ಬೇಡ. ಮತ್ತೇನಿಲ್ಲ, ದನಿಗಳಿಗೆ ಇಷ್ಟೆಲ್ಲ ಒಕ್ಕಲು ಮಕ್ಕಳಿದ್ದಾರೆ. ಈ ಚೋಮನಿಗೂ ಯಾವ್ದಾದ್ರು ಒಂದು ಹಾಲು ಕೊಂಪೆ ಗೇಣಿ ಕೊಟ್ಟಿದ್ರೆ ನಿಮ್ಮ ಹೆಸರೇಳಿ ಬದುಕ್ತಿದ್ದ. ಅಲ್ಲ ಚೋಮ, ನಿನಗೆ ಯಾಕೆ ಈ ಗೇಣಿ ಗದ್ದೆ ಆಸೆ? ಸುಮ್ಮನೆ ಬಿರುಮನ ಅಂಗಡಿಗೆ ಹೋಗಿ ನಾಲ್ಕು ಗ್ಲಾಸ್ ಕುಡಿದುಕೊಂಡು ಕಿತ್ತಿರೋದು ಬಿಟ್ಟು ಈ ಬೇಸಾಯ ಗೀಸಾಯ ಅಂತ ಹೊಲತೆ ಇದ್ದಾಗಿಲ್ಲೂ ಅದೊಂದು ಆಸೆ ಒಡೆಯ. ಈಗ ಹೇಗೂ ಎತ್ತಿನ ಜೋಡಿ ಇದೆ ಹೋಗೋದಕ್ಕೆ. ಸಾಯೋದ್ರೊಳಗೆ ನಂದೇ ಒಂದು ಗೇಣಿ ನೆಲ ಉತ್ತು ಬಿತ್ತಿದ್ರೆ ಬದುಕಿದ್ದಕ್ಕೂ ಒಂದು ಲೆಕ್ಕ. ಜಾಗದ ಮಾತು ಅಷ್ಟು ದೊಡ್ಡದಲ್ಲ. ಆದ್ರೆ ನೋಡು, ಈ ಸಂತಿಯಲ್ಲಿ ನನ್ನ ಅಮ್ಮನನ್ನು ಒಂದು ಮಾತು ಕೇಳಿದೆ. ಏನ್ ಹೇಳ ಅಮ್ಮ? ಹೇಳೋದು ಬೇಡ, ಕೇಳೋದು ಬೇಡ. ಹೊಲೆಗೂ ಗದ್ದೆ ಸಾಗುವಳಿಯ ಯಾರಾದ್ರೂ ಆ ಕೊಟ್ಟಿದ್ದಾರೆಯೇ? ಅಬ್ಬ, ಎಂತಹ ಕಾಲ ಬಂತು.
ಪೂಜಾರ್ರೆ. ಓ ಚೋಮನ ಸವಾರಿಯೋ? ಬಂದೆ ಬಂದೆ. ಮೂರುವರೆ ಪಾವಿದೆ. ಮುಡಿಯಕ್ಕೆ ಚಂದ್ರ ಇವನಿಗೆ ಕಳಿಸ. ಪಂಜರಲ್ಲಿ ನೋಡ್ಕೊಳ್ಬೇಕಲ್ಲ. ತಡೆ ತಡೆ ಬಂದೆ. ಏಯ್ ಹೇಳ, ಹೋಗ್ ಹೋಗ್. ಇನ್ ಕೇಳ್ಬೇಡ. ಕತ್ಲಲ್ಲಿ ಮಕ್ಕಳನ್ನೆಲ್ಲ ತುಳಿಬೇಡ. ನಂಗೇನು ಕಣ್ಣಿಲ್ವಾ? ನಡು ರಾತ್ರಿ ಆಯ್ತು, ಕುಡ್ದು ಬಂದ ಅಂದ್ರೆ ಇದೇ ಕತೆ. ದುಡಿ ಮೆಟ್ಟ 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 ಗೊತ್ತಿಲ್ಲ ಗೊತ್ತಿಲ್ಲ. ಮನೆ ಯೋಚನೆ ಇಲ್ಲ, ಮಕ್ಳು ಯೋಚನೆ ಇಲ್ಲ. ಇನ್ನು ಹೊರಟೇ ಇಲ್ಲ, ಹೊರಡು ಹೊರಡು. ಬರುವವರೆಲ್ಲ ಹೊರಟು ನಿಂತಿದ್ದಾರೆ. ಅಪ್ಪನಿಗೆ ಜ್ವರ. ಯಾಕೆ ಬಂದದ್ದು ಆ ಜ್ವರ? ನಾನು ಬರ್ತೇನಂತ ಗೊತ್ತಾಗ ಬಂದದ್ದು. ಗುರುವ ಚನಿಯ ಕಂಡಿರ
ಇವರು ಬರುವವರು. ಸಂತೋಷ ಸಂತೋಷ, ಒಳ್ಳೆ ಕೆಲಸ. ಸಾಲ ಉಳಿಸ್ಕೊಂಡು ಬರಬೇಡಿ ಗುರುವ, ನಿನಗೆ ಸಿಟ್ಟು ಹೆಚ್ಚು. ಯಾರು ಜಗಳ ಕಟ್ಕೊಳ್ಬೇಡ, ಹೆಂಗಂಗಡಿ ದಾರಿ ಹಿಡಿಬೇಡಿ. ನಾನು ಕಲ್ತಿದ್ದೆ ಸಾಕು. ಜನಿಯ ಆಪತ್ತಿನ ಕಾಲಕ್ಕೆ ಇದೊಂದಿರಲಿ ಕೈಯಲ್ಲಿ. ಬರುವ ಮಳೆಗಾಲದೊಳಗೆ ಒಂದು ನೆಂಟಸ್ತಿಗೆ ವೈನಾದ್ದನ್ನು ನೋಡಿರ್ತೇನೆ. ಹೊಡಿ ಹೊಡಿ, ಎಷ್ಟು ಹೊತ್ತು? ಬೆಳ್ಳಿ, ಎತ್ತಿನ ಜೊತೆ ವೈನ ನೋಡ್ಕೋ. ಬಾಡುವ ಉಪವಾಸ ಹಾಕ್ಬೇಡ. ಬಪ್ಪ ಜಾತ್ರೆಗೆ ಎರಡು ದಿನ ಇಪ್ಪಾಗಲೇ ಬಂದು ಬಿಡಿ. ಹೊತ್ತಾಯ್ತು, ಹೊಡಿ ಹೊಡಿ. ಹೊತ್ತು ನೆತ್ತಿಗೆ ಬರುವುದರೊಳಗೆ ಬೆಳ್ತಂಗಡಿಯಲ್ಲಿ ಇರಬೇಕು ನಾವು. ಹೊರಡಿ. ರೈತರು ದೊರೆಗಳೇ, ಪಂಜ, ಕಾರ್ಕಳ, ಬಂಟ್ವಾಳ, ವಿಟ್ಲ, ಉಪ್ಪಿನಂಗಡಿ ಎಲ್ಲ ಕಡೆಯಿಂದ ಬಂದಿದ್ದಾರೆ. ಸುಮಾರು 50-60 ಹಾಳಾಗ್ತದೆ. ಅಡ್ಡಿ ಇಲ್ಲ. ಹಾ ಕೇಳಿಲ್ಲಿ, ತಲೆಗೆ 8-8 ಅಣಿ ಕೊಡ್ತಾರೆ. ಬಸ್ಸಿನಲ್ಲಿ ಹೋಗೋರು ಬಸ್ಸಿನಲ್ಲಿ ಹೋಗಿ, ನಡೆದುಕೊಂಡು ಹೋಗೋರು ನಡೆದುಕೊಂಡು ಹೋಗಿ. ಆ ಎಳ್ನೀರ್ ಘಾಟಿ ನಡೆಯೋದಕ್ಕೆ ಬಲ್ಸಲೀಸು. ನಾಡಿದ್ ಬೆಳಗಾತ ಎಲ್ಲರೂ ಬಂದು ತೋಟ ಸೇರಿದ್ರಾಯ್ತು. ಹಾ ತಗೊಳ್ಳಿ ನಿಮ್ಮ ನಿಮ್ಮ ದುಡ್ಡು. ಮಂಡೆ ಇದ್ದವನು ಬಸ್ಸಿಗೆ ದುಡ್ಡು ಕೊಟ್ಟಾನೆ, ಕಳ್ಳು ಕುಡಿಯೋದನ್ನು ಬಿಟ್ಟು. ಹೊರಡಪ್ಪ, ಹೊರಡಿ ಹೊರಡಿ. ಹೊತ್ತಾಯ್ತಪ್ಪ, ಹೊರಡಿ. ಓ ನಿಮ್ದು ಹೊಸ ಮುಖ, ಕಾಲು ಗಟ್ಟಿದ್ದವರಿಗೆ ಬಸ್ ಯಾಕೆ? ಬನ್ನಿ ನನ್ನೊಟ್ಟಿಗೆ, ರಪ ರಪ ಅಂತ ಹೋದ್ರಾಯ್ತು. ಏನ್ ಪಮ್ಮಣ್ಣ, ನಿನ್ ಸಂಗಡ ಮಗಳು ಬೇರೆ ಬಂದಿದ್ದಾಳೆ? ಆಯ್ತು, ಸಂಪಾದನೆಗೊಂದು ದಾರಿ. ಏನ್ ಮಾಡೋ ತಿಂಕರಣ್ಣ, ಹೊಟ್ಟೆ ಪಾಡೊಂದು ಇದೆಯಲ್ಲ. ಯಾರೀ ಮಕ್ಕಳು? ಒಳ್ಳೆ ಗಟ್ಟಿ ಮುಟ್ಟಿನವು. ಭೋಗನಹಳ್ಳಿಯ ಚೋಮನವು, ಇವ ಚನಿಯ, ಅವ ಗುರುವ. இந்த பண்டிரத்துல சுப்ராகிரிக்கு போனக்கா ஏழு ஏழு என்மனம் கல்லா சுப்ராய் தேவிரி
ಗಿಡ ಸುಳ್ಳು ಬೆಟ್ಟದ ಉಂತೀರಿ ಅಲ್ಪನಂಗೆ ಬೆರಣಕ್ಕೆ ಬರ್ತಂಡೀರಿ ಬೈಲಂಗಾಡಿ ಘಾಟಿಗೆ ಬರ್ತೀರಿ ಬೈಲಂಗಾಡಿ ಘಾಟಿ ತಪ್ಪಕೊಂಡು ಬಣ್ಣ ಕಾತಲ್ಲೇ ನಿಮಗೆ ಸುಳ್ಳೆ ಸೆಲ್ಲ ಅಂದ್ರೆ ಅದೇ ಬೇರೆ ಸಾದಿ ಗತ್ತೀರಿ ತಲೆ ಮೇಲೆ ಉಂತೀರಿ ಅಲ್ಪನಂಗೆ ಬೆರಣಕ್ಕೆ ಬೋಂಡೇರಿ ಬಂಗಾಡಿ ಘಾಟಿ ಹೋಗಿರ್ತಿಲ್ಲ ಬಂಗಾಡಿ ಘಾಟಿ ತಪ್ಪಕೊಂಡು ಪೋಣ ಕಾತಲ್ಲೇ ಆಣಿ ರಕ್ಕಾಲ ಉತ್ತಲೆ ಮಗರಾಯಿ ಮರಿ ಹಿಮ್ಮತ್ತಿ ರಾಜ ದೈವೋ ಕುಲ ಸ್ವಾಮಿ ಭೂಮಿಲಿ ಬುಟ್ಟಿಂಚಿ ಸಾರನ ಸಂಜೆ ಒಮ್ಮತ್ತಾನ ದೈಯಂಕಲು ಸಾದಿ ಕಟ್ಟೀರಿ ಸರ ಮೇಲೆ ಉಂಟೀರಿ ದಾರಿಗೆ ಕಾಲಿಗೆ ಸಾದಿ ಕಟ್ಟ ಬರೀ ಸರ ಮೇಲೆ ಉಂಟು ಬರೀ ಎಂಕಲ್ಲ ನಾಲಿಲ್ಲ ನಟ್ಟೊಂದು ಮೂಜಿಲ್ಲ ಬೇರೊಂದು ಕಾಸ್ತು ಜಾತ್ರೆ ಮಠ ಮನೆಯ ತಿರುಗೊಂದು ಬರೀ ಪಂಡಿತಿ ಧರಿಸಿ ತುಳಸಿರಿಂದು ಪಂದೇರಿ ಅಲ್ಲಿಯ ಪುರುಷರೇ ನಿಂತು ತಪ್ಪಿಂದ ಎಂ ಕಾಲಿಗೆ ಹೋಗಿ ಬಂದ ಪೌಟಿಂದು ಬಿಸಿ ಬಿದ್ದು ಅಡ ಬಿಸಿ ನಾಲಿಲ್ಲ ಬೀಜಿ ಬೇಡ್ರಿ ಎಂ ಕಾಲಿಗೆ ಹೋಗ ಬಣ್ಣ ತಪ್ಪಿಲ್ಲ ದೆತ್ತಂದು ತಪ್ಪೋ ಅಲ್ಲ ತಿರುಗಾಗಿ ತಪ್ಪೋ ಇವ ಪಂಡೆ ಸ್ವಾಮಿ ಅಂದ ಅಂತ ಕಾಲು ಕೋಯಿರುತ್ತಲ್ಲ ಸಿರತಲಿತ್ತು ಪಾಡತ್ತಿಲ್ಲ ಗುಡಿತ್ತಿಲ್ಲ ದೆತ್ತಂದರೆ ಐದು ದೊಳಿಯರಿ ಸಿರದತ್ತಲ್ಲ ಸಿರತಲಿತ್ತು ಪಾಡೊಂಡೇರಿ ಕಣ್ಣಿನ ತೋಟ ಪೋಯಿರಿ ನಿಲ್ಕಮ್ಮ ಮಲ್ತೊಂಡೇರಿ ಓಟದ ಕಾಡಿಗೆ ಪೋಯಿರಿ ಓಟ ಕೊಂಡದ ಬರ್ತೇರಿ ಕಾಡಿಗೆ ಹೋಗುತ್ತಿಲ್ಲ ಬಿಜಂತಿ ಮರೆಯುತ್ತಿಲ್ಲ ಕೊಂಡದ ಬರ್ತೇರಿ ಪತ್ತರ ತಿನ್ನಿರಿ ಮಲ್ತೊಂಡೇರಿ ಇಲ್ವರಿ ಕೂರ್ತೇರಿ ಸೂರ್ಯ ಏರಿ ಸೂರ್ಯ ಬಟ್ಟು ಪಾಡ್ರಿ ಸಂದ್ರನೂ ಏರಿ ಸಂದ್ರ ಬಟ್ಟು ಪಾಡಿಯರು ಮುಗುತ್ತಿದ್ರಿ ಮುಗುತ್ತಿ ನಾಮ ಪಾಡಿರಿ ಸಂದಗು ಕಂದ ನಾಮ ಪಾಡಿರಿ ಗಂಜಿ ಆಗಿಲ್ವ ಪಾಡೊಂಡೇರಿ ಸಂದ್ರಕಾಯಿ ಮುಂದಾಸ ಕಟ್ಟೊಂದೇರಿ ಮುಂದತ್ತಾನು ದಿತ್ತಿರಿ ಅದಕ್ಕ ಮುಂದಾಸ ಜೀವರಿ ಕುಂಟಲ್ ತಾನು ದಿತ್ತಿರಿ ಕುಂಡು ದಜರಂಗೇರಿ ರಾಜದಿಗೆ ಎಂದೆತ್ತೇರಿ ರಾಜಕ್ಕೆ ಸರಿ ಮಲ್ತೊಂಡೇರಿ ಭೂಮಿಲಿ ಬುಟ್ಟಿಂದಿ ಸಾರನ ಸಂಪಾಗಿ ದೈಯದವತ್ತೆ ಅಂದ ಕಾಲು ದಿತ್ತಂದು ದತ್ತಿರುತ್ತಲೆ ಬನ್ನಾದೇವರ ಜೊಲ್ಗಲಿ ಬನ್ನಾದೇವರ ಜೀವಂಡೇರಿ ಭೈರ ದೇವರ ಜೊಲ್ಗಲಿ ಭೈರ ದೇವರ ಜೀವಂಡೇರಿ ಅಮರ ದೇವರ ಜೊಲ್ಗಲಿ ಅಮರ ದೇವರ ಜೀವಂಡೇರಿ ಜೀವಿಗುತ್ತಲೆ ಜೀವಂದು ಅಲ್ಲ ಅಂದ ಕಾಲು ಅಲ್ಲ ಆ ಕೊಕ್ಕೋಡ್ದವ್ರು ನಮ್ಮವರಲ್ವಾ ಮತ್ ಮುಖಾಗಿ ಕಾಕಂಡ್ರೆ ಹಾಗೆ ದುಸ್ತು ಕಂಡ್ರೆ ಬೇರೆಂದು ಗೊತ್ತಾಗೋದಿಲ್ಲವಾ ಹಿಂದೆ ನಮ್ಮವರೇ ಈಗ ಗಿರಿಸ್ತಾನ್ರ ಜಾತಿ ಯಾರೋ ಹಾಡೋದು ಆದ್ರೆ ಕೊರಳು ಚೆಂದ ಇದೆ ಅಲ್ವಾ ಜಾನಿ ಜಾನಿ ಹರಿ ಕಾಳಿ ಕುಟ್ಟಿ ಗೋಸೋತಿ ಚೆನ್ನಣ್ಣ ಅವಳು ಕುಕ್ಕರದ ಪೊಮ್ಮನ ಮಗಳು ಮೇರಿ ಓ ಬಂದೆ ಅಣ್ಣ ಮೇರಿ ಮೇರಿ ಮೇರಿಯೋ ಮಾರಿಯೋ ಏನ್ ಚಿಕ್ಕಮ್ಮವ ಏನು ಏನು ಛೇ ಇಷ್ಟೊತ್ತು ಕಳ್ಳು ಕುಡಿಯದೆ ಮಲಗಿದ್ದೇನಲ್ಲ ಹೋಗುವ ನೀವು ಚೋಮನ ಮಕ್ಕಳು ಹೌದಾ ಅಲ್ವಾ ಹ್ಮ್ ಹೊರಡಿ ಹ್ಮ್ ಹೋಗುವ
ಚಿಂಕ್ರನ ಹೆಂಡತಿಯಲ್ಲಿ ಹುಯ್ಯೋ ಮರ ಅಳುತ್ತಿದ್ದಾಳೆ. ಅವಳಿಗೆ ಬೇರೆ ಜಂಬ್ರವೇ ಇಲ್ಲ. ಕುತ್ಕೊಳ್ಳಿ ಕುತ್ಕೊಳ್ಳಿ ಕುತ್ಕೊಳ್ಳುವ ಬೀರ. ಓಯ್ ಚಿಂಕ್ರ ಚಿಂಕ್ರ ಇವನದೊಂದು ವಾದ್ಯ. ಚಿಂಕ್ರ ಚಿಂಕ್ರ ನಿನ್ ಮಗು ಚಿವುಟಿದ್ರು ಕೂಗುವುದೇ ಇಲ್ಲ. ಏನೋ ಆಗಿದೆ, ಬಾ ನಡಿ. ನನ್ ಮಗು ಏನಾಗಿದೆ? ಹತ್ತವರಿಗೆ ಹತ್ತು ಬಂತೇನು? ಹ್ಞೂ ಹೊರಡಿ, ಆದಷ್ಟು ಬೇಗನೆ ಕಳಸ ಸೇರಬೇಕು. ತುಂಬಾ ಕೂಲಿಗಳು ಬಂದಿದ್ದಾರೆ. ಕಾರ್ಕಳ, ಬೆಳ್ತಂಗಡಿ, ಉಪ್ಪಿನಂಗಡಿ, ಸಾಲತ್ತೂರು ಎಲ್ಲಾ ಕಡೆಯಿಂದ ಬಂದಿದ್ದಾರೆ. ಎಷ್ಟೋ ಜನ ಹಳಬರು ಇದ್ದಾರೆ, ಕೆಲವರು ಹೊಸಬರು ಬಂದಿದ್ದಾರೆ. ಎಲ್ಲರ ಕೂಲಿ ಹಣವನ್ನು ನಿಶ್ಚಯ ಮಾಡಿದ್ದೇನೆ, ಅದನ್ನು ಈಗ ಅವರಿಗೆ ಹೇಳ್ತೇನೆ. ಆಮೇಲೆ ಅವರವರ ಕೊಟ್ಟಿಗೆಗೆ ಕಳುಹಿಸುವ ಏರ್ಪಾಡು ಮಾಡುತ್ತೇನೆ. ಕೊಕ್ಕಡದ ಪಮ್ಮ ವಾರದ ಕೂಲಿ 10 ರೂಪಾಯಿ, ಆತನ ಹೆಂಡತಿ 8 ರೂಪಾಯಿ, 6 ರೂಪಾಯಿ, ಚೋಮನ ಮಕ್ಕಳು ಚನಿಯ ಗುರುವ 7 ರೂಪಾಯಿ, ವಾರಕ್ಕೆ 2 ರೂಪಾಯಿ ಕೈಗೆ, ಉಳಿದ ಸಾಲಕ್ಕೆ ವಜಾ. ಕಟ್ಟದ ಸಾಲ ತೀರಿಸಬಹುದು. ಚಿಂಕ್ರ ಚಿಂಕ್ರನ ಹೆಂಡತಿ ಒಟ್ಟು 17 ರೂಪಾಯಿ, ಕರಿಯ ಕಾಳ ಪೇದ್ರು ಇವರಿಗೆಲ್ಲ ಮೊದಲಿದ್ದಕ್ಕಿಂತ 1 ರೂಪಾಯಿ ಹೆಚ್ಚು. ಹಾ, ಎಲ್ಲರೂ ಇನ್ನು ನಿಮ್ಮ ನಿಮ್ಮ ಕೊಟ್ಟಿಗೆಗೆ ಹೊರಡಿ. ಶಾಂಪ ಇವರೆಲ್ಲರನ್ನು ಕೊಟ್ಟಿಗೆಗೆ ಮುಟ್ಟಿಸು. ಹಾ, ಎಡಗಡೆ ಎಡಗಡೆ ತಿರ್ಕೊಂಡೋಗಿ, ಎಡಗಡೆ ತಿರ್ಕೊಂಡೋಗಿ. ಚಿಂಕ್ರಣ್ಣ ನಿಮ್ದು ಮೊದಲನೇ ಕೊಠಡಿ, ನಿಮ್ದು ಆ 3ನೇ ಕೊಠಡಿ ಕಾಣ್ತಾ ಇದೆಯಲ್ಲ, ಅಲ್ಲಿ ಹೋಗ್ಬೇಕು. ಮೊದಲನೇ ಕೊಠಡಿಗೆ ಹೋಗಿ. ನಿಮ್ದು 2ನೇ ಕೊಠಡಿ ಹೌದು, ಅಲ್ಲಿ ಅಲ್ಲಿ ಕಾಣ್ತಾ ಇದೆಯಲ್ಲ ಆ ಕೊಠಡಿ ಹೌದು. ಏ ಪಮ್ಮ, ಮೊದಲನೇ ಕೊಟ್ಟಿಗೆ ನಿಂದು ಚೆನ್ನ ಗುರುವ, ಅದ್ರ ಪಕ್ಕದ ನಿಂದು. ಏ ಬನ್ನಿ ಅಪ್ಪ ಬನ್ನಿ ಬನ್ನಿ, ಎಂತ ಜನ ಅಪ್ಪ ಇವರು, ನನ್ನಿಂದ ಬನ್ನಿ. Thank you.
ಟೋಮಾ, ಓ ಟೋಮಾ, ಸತ್ತವನೆ ನಿನ್ ಕಿವಿ ಹೊಟ್ಟಿ ಹೋಗಿದೆ. ಏನಿದು ಇಷ್ಟು ಸಣ್ಣ ಕೆಲಸ ಇನ್ನು ಮುಗಿಯಲ್ಲವೇ? ಮಕ್ಕಳು ಗಟ್ಟಕ್ಕೆ ಹೋದ ಚಿಂತೆಯ? ಮೊದಲು ಈ ತೋಟನ ಕೆಲಸ ಮುಗಿತು, ಅಲ್ಲಿ ಒಂದು ಬೇಲಿ ಆಗಬೇಕು, ಆಮೇಲೆ ಒಂದು ಚಪ್ಪರ, ಮತ್ತೆ ಆ ತೋಡಿಗೊಂದು ಸಂಕ. ಇಷ್ಟಾದ್ರೆ ಇವತ್ತಿಗೆ ಸಾಕು. ಒಡೆಯ, ನಾನು ಬಹಳ ಕೆಂಬುವನಲ್ಲ, ಒಂದು 10 ಹಾನಿ ಬೀಜ ಬಿತ್ತಷ್ಟು ಜಾಗ ಕೊಟ್ರೆ ಅಷ್ಟೇ ಸಾಕು. ತಡೆ ಒಂದು ದಿವಸ, ನಾಳೆ ನಾಡಿದಲ್ಲಿ ಯೋಚಿಸಿ ಹೇಳಿದ್ರೆ ಆಯ್ತಲ್ಲ. ಈ ತೋಟದ ಸಾಲ ಎಂದ ತೀರ್ತದೋ? ಯಾಕೋ ಗುರುವ, ನಿನಗ್ ಮನೆದೆ ಜಾನ ತೊಡಗಿರ್ಬೇಕು. ನನಗಪ್ಪ ಮತ್ತು ಬೆಳ್ಳಿದೆಯೇ ಜಾನ. ಈಗ ಮಲಗಿಕೋ. ಯಾಕೋ ಚೋಮಣ್ಣನ ಮುಖ ಒಂದು ಥರ ಇದೆಯಲ್ಲ. ಯಾಕೆ ಸುಮ್ಮನೆ ಕುಳಿತಿದ್ದೀ ಚೋಮಣ್ಣ ಗುಮ್ಮನ ಹಾಗೆ? ಓಯ್ ಬ್ರಹ್ಮ ಪೂಜಾರ, ಏನು ಕತೆ ನಿಮ್ಮದು? ನಮ್ಮ ಚೋಮಣ್ಣ ಬಂದು ಎಷ್ಟು ಹೊತ್ತಾಯಿತು, ಕೇಂಬಾರೆ ಬೇಡವೋ? ಓ ಜಾರ್ದು ಪರ್ಬಗಳು, ಬನ್ನಿ ಬನ್ನಿ. ಬೇಡ, ನಾನು ಇಲ್ಲೇ ಕುಡಿಯುತ್ತೇನೆ. ಓಹ್ ಸರಿ. ತಗೊಳ್ಳಿ ಚೋಮ. ಹಾ, ಅದನ್ನ ಮುಟ್ಬೇಡಿ. ಇವತ್ತು ಚೋಮನಿಗೆ ನನ್ನ ಲೆಕ್ಕದಲ್ಲೇ ಆಗಲಿ ಕಳ್ಳಿನ ಸ್ನಾನ. ಇಡೀ ಚೋಮ ಎತ್ತಿನ ಜೋಡಿ ಹೇಗಿದೆ? ಎತ್ತಿಗೆ ಏನಾಗಿದೆ ಧಾಡಿ, ಗಟ್ಟಿ ಮುಟ್ಟಾಗಿ ಬೆಳ್ಕೊಂಡೆ. ಈಗ ಬಂದಿರೋದು ನನಗೇ ಧಾಡಿ, ನೇಗಿಲ್ ಋಣ ನನ್ನ ಹಣೆಯಲ್ಲಿ ಬರುದಿಲ್ಲ. ಹ್ಮ್
ದನಿಗಳ ಕಡೆಗೂ ನನ್ನ ಗದ್ದೆ ಆಸೆ ಪೂರೈಸ್ತೇ ಹೋದ. ಇವತ್ತು ಬಾಯಿ ಬಿಟ್ಟು ಹೇಳಿದ್ರು ಬೇಸಾಯ ನಿನ್ನ ಹಣೆಯಲ್ಲಿ ಬರದಿಲ್ಲ ಅಂತ. ದನಿ ಮಗಳೇ ಮರಿನೆಲ್ಲ ಅಂದೆ ಅಮ್ಮ ಬಗ್ಗಿಲಿಂದೊಂದ್ ಭ್ರಮೆ ಉಜಾರ್ರೆ. ನಾನು ಮತ್ತ್ಯಾಕ್ ಜಾರ್ದು ಆದದ್ದು? ಮೇಲಿನ ಜಾತಿಯವರು ಹೊಲೆಯರಿಗೆ ಗದ್ದೆ ಕೊಡ್ತಾರ? ಹಿಂದೆ ಕೊಟ್ಟಿದ್ದಾರ? ಅಂದ್ರೆ ನಾನು ಬೇಸಾಯಗಾರನಾಗಬಾರ್ದಿಂದ? ನಿನಗ ಅಂಥ ಆಸೆ ಇದ್ರೆ ನನ್ನ ಮಾತು ಕೇಳು. ನಮ್ಮ ಇಗರ್ಜಿ ಪಾದ್ರಿಗಳಿದ್ದಾರಲ್ಲ, ದೇವರಂಥ ಮನುಷ್ಯರು, ಕೊಟ್ಟಾರು ಹೋಗಿ ಕೇಳಿದ್ರೆ. ನಾನು ಕೇಳಿದೆ, ಕೊಟ್ಟರು. ನೀನು ಹೋಗು, ಸಲಾಮ್ ಮಾಡು, ಕೇಳು. ಯೋಚನೆ ಬಿಡು, ಬಾ ನನ್ನ ಜೊತೆ. ಅಷ್ಟು ಮಾತನ್ನ ಪಾದ್ರಿಯಬ್ಬನಿಗೆ ನಾನು ಹೇಳುತ್ತೇನೆ. ಪೂಜಾರೆ ತನ್ನಿ ಇನ್ನೊಂದು ಗಿಲಾಸ್. ಯೋಚನೆ ಬೇಡ, ದೇವರಿದ್ದಾರೆ. ನಮ್ಮ ಚೋಮ ಬಂದಿದ್ದಾನೆ. ಹಾ ಹಾ, ತಡಿ ತಡಿ. ಭೋಗನಹಳ್ಳಿಯ ಚೋಮ ಅವನು. ನಾನು ಹೇಳಿಯೇ ಬಂದದ್ದು, ನಿಮ್ಮನ್ನು ಕಂಡು ಏನೋ ಬೇಡುವ ಅಂತ. ಚೋಮ, ಯಾಕೆ ದೂರ ನಿಂತಿದ್ಯಾ? ಹತ್ತಿರಕ್ಕೆ ಬಾ. ಜಾದು ಇವನು ಒಳಗೆ ಕರ್ಕೊಂಡು. ಏನು ಬಂದೆ? ಅಂಜಿಕೆ ಬೇಡ, ಹೇಳು ಚೋಮ, ಹೇಳು. ಇವ ಭೋಗನಹಳ್ಳಿ ಸಂಕಪ್ಪಯ್ಯ ಒಡೆಯರ ಮೂಲದವ. 5 ಮಕ್ಕಳು. ಅವನಿಗೊಂದು ಆಸೆ, ಅವನಿಗೆ ಬೇಸಾಯಗಾರನಾಗುವ ಆಸೆ. ಒಂದು ತುಂಡು ನೆಲ ಗೇಣಿಗೆ ಕೊಟ್ಟರೂ ಆದೀತು. ಅವನ ಹತ್ರ ಒಳ್ಳೆ ಪರಮಾಶಿ ಎತ್ತಿನ ಜೋಡಿಯೂ ಇದೆ. ಯಹೋವ ನಡೆಸಿದ್ರೆ ಕೊಡೋಣವಂತೆ, ಅದಕ್ಕೇನು ಕಷ್ಟ? ನಮ್ಮ ಯಹೋವ ಯಾರನ್ನೂ ನಿರಾಶೆ ಪಡಿಸುವುದಿಲ್ಲ. ಈ ಬೇಸಿಗೆಯ ಮೊದಲೇ ಗದ್ದೆಯನ್ನು ಗುಡಿಸಲನ್ನು ಕೊಡುವುದಕ್ಕೆ ಯಾವ ತೊಂದರೆಯೂ ಇರುವುದಿಲ್ಲ. ವಾಜಿಮಿ ಗೇಣಿಯಲ್ಲೇ ಕೊಟ್ಟರು, ನಿನ್ನಿಂದ ಹೆಚ್ಚೇನು ಕೇಳಲಿಕ್ಕಿಲ್ಲ. ಆದರೆ ನಿಜ ಸಂಗತಿ ಇಷ್ಟು, ಇದು ಇಗರ್ಜಿ ಆಸ್ತಿ, ನಮ್ಮ ಜಾತಿಯವರಿಗೆ ಹೊರತು ಇತರರಿಗೆ ಕೊಡುವ ಬಾಬತ್ತಲ್ಲ. ಚೋಮ, ನಾನು ನಿನಗೆ ಹೇಳುವ ಪಾಯಿಂಟು ಇದು. ಈ ಸಂಕಪ್ಪಯ್ಯ ದಣಿಗಳ ಋಣ ಸಾಕು ನಿನಗೆ. ನಮ್ಮ ಯೇಸುದೇವರ ಪಾದ ನಂಬಿದೆ ಎಂದರೆ ನಿನಗೆ ನೆಲವೂ ಸಿಕ್ಕಿತು, ಸತ್ತ ಮೇಲೆ ಸ್ವರ್ಗವೂ ಸಿಕ್ಕಿತು. ಚೋಮ, ತಡೆ ಹೇಳ್ತೇನೆ, ಯೋಚನೆ ಮಾಡು. ನಿನ್ನೊಳ್ಳೆಯದಕ್ಕೆ ಹೇಳೋದು.
ತುಂಬಾ ಜ್ವರ, ಮೈ ಸುಡ್ತಾ ಇದೆ, ಗಟ್ಟದ ಜ್ವರ. ನೀನಿಗ್ ಹೋಗಿ ಕೊಟ್ಗೆಲ್ ಬಿತ್ಕೊ, ಬೈಗೆ ರೈಟ್ ಅಂತ ಕೇಳಿ ಮತ್ತೆ ಬರ್ತೇನೆ. ಹೌದು ಹಾಗೆ ಹೇಳು ಹೇಳಿ. ಅವರಿಗೆ ಜ್ವರ. ನೀನು ಬೀಸಣಿ ಕಾಳಜೀರಿಗೆ ಸೊಪ್ಪು ಕಷಾಯ ಮಾಡುವ. ನೋಡಿಲ್ಲಿ, ನೀವು ಗುರುವನನ್ನು ಇಲ್ಲಿಗೆ ಕರೆತಂದರೆ ಚಂದ. ಸರಿ ಸರಿ. ಚನಿಯ ಎಲ್ಲಿ ಹೋದ? ಅವನು ಚಿಂಕ್ರಿನ ಜೊತೆಗೆ ಕಳ್ಳಂಗಡಿಗೆ ಹೋಗಿರ್ಬೇಕು. ಮೊನ್ನೆ ತಾನೇ ಜ್ವರ ಬಿಟ್ಟಿದೆ, ಆಗ್ಲೇ ಕಳ್ಳಂಗಡಿಗೆ ಹೊರಟ. ಗಂಡಸರ ಹಣೆ ಬರವೇ ಇಷ್ಟು. ಮೇರಿ, ಈ ಕಷಾಯ ತಗೊಂಡೋಗಿ ಕುಡಿಸು. ನಿನ್ ಮುಂದೆ ನೀನ್ ಅವ್ರ ಗುಡಿಗೆ ಹೋಗ್ಬಾರ್ದು. ಯಾಕೆ? ಅವರು ನಮ್ ಹೊರಗಿನವ್ರು, ಇಕರ್ಜಿಗ್ ಹೋಪವ್ರು. ಅಪ್ಪನಿಗೆ ಸುದ್ದಿ ಮುಟ್ಟಿದ್ರ ಕೊಂದಾನ. ಸಾಕು ಜ್ವರದ ಊರು. ಮೊದಲು ನಂಗಾಯ್ತು, ಈಗ ನಿಂಗೆ. ಬೇಡ, ಕಲ್ಲಂಗಡಿ ಸಾಲ, ಅಪ್ಪನ ಋಣ ಎಲ್ಲ ಬಾಕಿಯೇ. ಊರಿಗೆ ಹೋಗಿ ತಣ್ಣನೆ ಮದುವೆ ಮಾಡ್ಕೊಂಡಿರುವ ನಾನು. ಬೇಡ, ಎಂದೆಂದಿಗೂ ಬೇಡ. ಗಟ್ಟ ಸಾಹಸ ಎಂದಿಗೂ ಬೇಡ. ಬೇಡ. ಹದಿನಾಲ್ಕು ಇಂಟು ಇಪ್ಪತ್ತೆರಡು ಹದಿನಾಲ್ಕು ಇಪ್ಪತ್ತಾರು. ಪೊಮ್ಮಣ್ಣ, ನಿಂದು 6 ರೂಪಾಯಿ. ಕೊರಗಪ್ಪ, ನಿಂದು 6 ರೂಪಾಯಿ. ಸೋಮಣ್ಣ, 11 16 24. ಚನ್ಯ,
ರೈಟರ್ ಇಲ್ಲ ಇಲ್ಲ ಈ ವಾರ ನಿನಗೆ ಒಂದು ಪೈಯೂ ಸಿಗುವ ಹಾಗಿಲ್ಲ ಸೋಮಣ್ಣ ದೇವರು ಒಂದೆರಡು ರೂಪಾಯಿನಾದ್ರೂ ಹ್ಮ್ ಕಳೆದ ತಿಂಗಳು ನಿನಗ್ ಜ್ವರ ಬಂದು ಉಳಿಯಾಯ್ತು ಈಗ ಗುರುವನ ಜ್ವರ ಸಾಲದಕ್ಕೆ ಕೊಟ್ಟದ್ದೆಲ್ಲ ಕಳ್ಳಿಗೆ ಗುರುವ ನಾಳಿನ ಕೆಲ್ಸಕ್ಕೆ ಬರ್ತಾನ ದಣಿ ಒಂದೆರಡು ರೂಪಾಯಿ ಕೊಡಿ ನಿಮ್ ತಮ್ಮಯ್ಯ ಕೊಡು ಒಂದೆರಡು ರೂಪಾಯಿ ಆಯ್ತು ಹೊಡೆ ಸಾಲದ ಲೆಕ್ಕಕ್ಕೆ ಮೇರಿ ಒಂದ್ ಮಾತು ಕೇಳ ನೀನು ನನ್ನ ಹೊಲತಿಯ ಗೋಗಳಿಗೆ ಬಂದಿದ್ರೆ ಯಾಕೆ ನಿಮ್ ದೈವ ಬೇರೆ ನಮ್ ದೇವರು ಬೇರೆ ನಮ್ಮ ಅಪ್ಪನ ಮಾತಾಡ್ಸಿ ಅಪ್ಪ ಹೇಳಿದ್ರೆ ಒಪ್ಪಿಗೆಯ ನನ್ನ ಅಣೆ ನಿಮ್ಮ ಅಣೆ ಸೀಸೆ ನನಗೂ ಕರೀತಿದ್ದಾರೆ ಗುರುವ ನೀನ ಗುಡಿ ಕಾಲಿಟ್ರೆ ನೋಡು ಏನಾಗ್ತದೆ ಅವಳು ಬೇರೆ ಜಾತಿ ಅಂದಿಲ್ವಾ ನಾನು ಅದಕ್ಕ ಏನಾಯ್ತು ಅಂದ್ರೆ ನೀನ್ ಮೇರಿಯನ್ನ ಹೌದು ಏನಾಗ್ತದೆ ಕೆಲಿಸ್ಟರ್ ಹೆಣ್ಣಿನ ಜೊತೆ ಲಗ್ನ ನಿನಗೆ ಅಪ್ಪ ಹೆಣ್ಣು ನೋಡಿಟ್ಟಿದ್ದಾರೆ ನನಗೆ ಎದನ್ ಮಾತನಾಡಿ ಕಲ್ತಿಯ ನನ್ನ ಆಸೆ ಗಡ್ಡ ಬಂದ್ರೆ ಅಷ್ಟೇ ಹಾಳಾಗಿ ಹೋಗು ನೀನು ಹಾಳಾಗು Mm-hmm.
ಪದ್ದ ಇನ್ನು ಹೊರಡಲಿಲ್ವಾ? ಆಯ್ತು ಆಯ್ತು ಹೊರಡು. ಬಂದೆ ಚನ್ನಯ್ಯ, ತಯಾರೋ ನೀನು? ನಾವು ಹೊರಟವು. ಪೊಮ್ಮಣ್ಣ, ನೀವು ಹೊರಡ್ತೀರಾ? ತಯಾರು ತಯಾರು. ಏನ್ ಚಿಂಕ್ರಮವ, ಊರಿಗೆ ಹೋಗುವನ್ನಾದರೂ ಮಾಡ್ಲಿಲ್ವ? ನನಗೆ ಊರು ಒಂದೇ, ಗಟ್ಟು ಒಂದೇ. ನಾನುಂಟು, ಕಲ್ಲುಂಟು, ಮಿಂಗೇಲ್ ದೊರೆಗಳ ಮನೆಯಲ್ಲಿ ಕೆಲಸ ಉಂಟು. ಹಾ ಹೂ ಅನ್ನೋದ್ರೊಳಗೆ ದಿನ ಹೋಗ್ತದೆ. ಗುರುವ, ಮೋಟರ್ ಗೀಟರ್ ಯಾಕೆ? ಕೈಯಲ್ಲಿರೋ 2 ರೂಪಾಯಲ್ಲಿ 2-3 ಹೊತ್ತಿತ್ತು. ಬೇಡವಾದ್ರೆ ಬೇಡ, ಮೋಟರ್ ನನ್ನ ಹೋಗೋರು ಹೋಗ್ಲಿ, ಅದು ಬರುವುದು ಬೆಳಗಿನ ಜಾವಕ್ಕಂತೆ. ನನಗೊಂದೇ ಚಿಂತೆ, 8 ತಿಂಗಳು ದುಡಿದ್ರು ಅಪ್ಪಂದ್ರು ನಾ ಉಳಿತಲ್ಲ ಅಂತ. ಅಣ್ಣ ತಗೋ 5 ರೂಪಾಯಿ. ಇದೆಲ್ಲಿಂದ? ನಾನು ಉಳಿಸಿದ್ದು, ನೀನು ಕುಡಿದು ಕುಡಿದು ಹಾಳು ಮಾಡಿದೆ. ಅಪ್ಪನ ಮುಂದೆ ಹೇಳ್ಬೇಡ ಅದನ್ನ. ನೀನು ಮೇರಿ ಸುದ್ದಿ ಹೇಳದಿದ್ರೆ ನಾನು ಅದನ್ನು ಹೇಳೋದಿಲ್ಲ. ನನ್ಗೆ ಯಾಕೋ ಮೈ ಕೈಯೆಲ್ಲ ನೋವು. ಗಡತ್ತು ನಿದ್ದೆ ಮಾಡಿ ಹೊತ್ತು ಮೂಡುತ್ತಲೇ ಹೊರಡುವ. ನಸ್ಕಿಗೆ ಎಪ್ಸು. ಗುರುವಾ, ಗುರುವಾ, ಅಮ್ಮಾ ಗುರು, ಆಚೀಚೆಲ್ಲ ಹೋಗಿರ್ಬೇಕು.
ಗುರುವ ನಮ್ ಗುರುವ ಮೇರಿ ಹಿಂದೆ ಓಡ್ ಹೋದ. ಬಾಯಿ ಬಂದ ಪಗಲು ಬೇಡ, ಮೇರಿ ಯಾರೇನು ಮಾರಿ ಯಾರೇನು. ಆ ಪಠಿಂಗನಿಗೆ ಇಷ್ಟು ಧೈರ್ಯ ಬಂತ, ನಾಲ್ಕು ವಜೆ ಕೊಟ್ಟು ದರ ದರ ಎಳೆತಂದ್ರಾಯ್ತು. ಆ ಕೆಟ್ಟ ಹೆಣ್ಣು ಗುರುವಣ್ಣನಿ ಮದ್ದು ತಿನ್ಸಿ ಏನೆಲ್ಲ ಮಾಡಿದ್ದಾಳೋ ಏನು. ಆ ಮದ್ದಿನ ಅಮ್ಮನ ಎಣಿಸದೆ ಇದ್ರೆ ನಾನು ಯಾಕೆ. ಬೆಳ್ಳೆ ನಾನು ಕೊಕ್ಕಡ ಹೊರಟೆ. ಅಪ್ಪ ನೀನ್ ಗುರುವಣ್ಣ ಹತ್ರ ಜಗಳ ಮಾಡ್ಕೊಂಡ್ರೆ ಏನು ಫಲವಿಲ್ಲ. ಚಂದದಲ್ಲಿ ನಾಲ್ಕು ಬುದ್ಧಿ ಮಾತೇಳು, ನೀ ಸಿಟ್ಟು ಗಿಟ್ಟು ಮಾಡ್ಕೊಂಡ್ರೆ ದಯ್ಯ ದಾಣೆ. ಆಯ್ತಾಯ್ತು. ಒಡೆಯರ್ ಕೊಟ್ಟಿದ್ದು ಹಬ್ಬಕ್ಕೆ ಅಂತ ಎಲ್ಲರೂ ಒಟ್ಟಿಗೆ ಗಮ್ಮತ್ತು ಮಾಡುವ. ಹೌದಣ್ಣ, ನನ್ಗೆ ನಿನ್ಗೆ ಗುರುವಣ್ಣಂಗೆ ಎಲ್ಲರೂ ಕೊಟ್ಟಿದ್ದಾರಣ್ಣ. ಅಣ್ಣ ಗುರುವಣ್ಣ ಇಲ್ಲಿ ಗುರುವಣ್ಣ ಎಲ್ಲ ಹೋಗಿದ್ದಾನೆ, ಒಂದೆರಡು ದಿನದಲ್ಲಿ ಬರಬಹುದು. ನೀವು ಹಬ್ಬ ಕೊಡೋದಿಲ್ವಾ? ಬೇಗ ನಿಂದು ಬನ್ನಿ, ಗಂಜಿ ಉಂಡ್ಕೊಂಡು ಹೋಗಿ. ಚನ್ನಿಯಣ್ಣ ಗಂಜಿ ಕುಡಿ ಬಾ. ಸಂಕಟ ಸಂಕಟ. ಚನ್ನಿಯಣ್ಣ ಚನ್ನಿಯಣ್ಣ ಅಕ್ಕ ನಿಂದಾಯ್ತು, ಗಂಜಿ ಕೊಡು. ಅಯ್ಯಬ್ಬ ಜ್ವರವೇ, ಗಟ್ಟಿ ಜ್ವರ ಇದು. ನಿನ್ನೆ ತುಂಬಾ ನಡೆದು ಬಂದಕ್ಕೆ ಹೀಗಾಯ್ತೋ ಏನು. ಅಯ್ಯೋ ಪಂಚುಟ್ಟಿ, ನೀವಿಬ್ರು ಬೇಗ ಒಡೆಯರ್ ಮನೆ ಹೋಗಿ ಸ್ವಲ್ಪ ಮಜ್ಜಿಗೆ ಸಪ್ತಾನಿ. ಆಯ್ತಕ್ಕ. ಸತ್ತೆ ಚನ್ನಿಯಣ್ಣ ಕುಡಿ. ಕಾಳನಿಲ್ಲ, ಬೇಗ ಹೋಗಿ ಚಂದ್ ಪೂಜಾನ್ ಕರ್ಕೊಂಬನ್ನಿ. ಶೋಮ ಬೇಗ ಬಾ. ಹಾ ಇಲ್ಲೇ ಇಲ್ಲೇ. ಹಾ ನೋಡು, ನಿನ್ ಮಗನು ಆ ಹೆಣ್ಣು ಕೂಡಿ ಆ ಮನೆಯಲ್ಲೇ ಇದ್ದಾರೆ. ಆ ಮನೆ ಎದುರಿಗಿದೆಯಲ್ಲ ಗದ್ದೆ, ಅದನ್ನ ಪಾದ್ರಿಯವರು ಅವರಿಗೆ ಗೇಣಿ ಕೊಟ್ಟಿದ್ದಾರೆ. ನೀನು ನಿಮ್ ಪಾದ್ರಿ ಆ ಸುಟ್ಟ ಹೆಣ್ಣು ನನ್ ಮಗ ಎಲ್ಲ ಹಾಳಾಗಿ ಹೋಗಿ.
ಚೋಮ ಹೊತ್ತುಕಂತಿತ್ತು ಮನೆಗೆ ಹೊರಡೋದಿಲ್ವಾ?
ಅವರೆಲ್ಲ ಹೋಗ್ಲಿ, ಕಾಲ ಬಂದ್ರೆ ಯಾರು ಹೋಗ್ತಾರೆ? ನೀಲ ಬೇರೆ ನೀನು ನಾನು ಎಲ್ಲರೂ ಹೋಗೋದು. ಆಯ್ತು ಹೋಗು ಹೋಗು. ಏನ್ ಹೊಡೆಯ ಅಡ್ಡಿ ಬಿದ್ದೆ ಹೊಡೆಯ? ನಾಳೆ ಎತ್ತುಗಳ ಜೊತೆಗೆ ಹೊಟ್ಟೆಗೆ ಬಂದ್ಬಿಡು. ಆಗಲಿ 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 ಮಡಿಯ ಆಗಲಿ ಆಗಲಿ ಅಂತ ಆಗಲಿ ಆಗಲಿ. ಊಟಿಗೆ ಎತ್ತು ಬರಬೇಕಂತ ನನ್ನ ಎತ್ತುಗಳು. ಆಗಲಿ ಆಗಲಿ. ಶಂಕರಪ್ಪ ಕಳ್ಳನ ಮಗಲ್ಲ, ಬಿರಮಪ್ಪ ಹೆಂಡದು ಕಳ್ಳಲ್ಲ, ಶಂಕರಪ್ಪ ಬಡ್ಡಿ ಮಗಲ್ಲ. ಏನಪ್ಪ ನಂದೂಳಿ ಕೊಡು. ಗಂಜಿ ಕುಡಿಯಪ್ಪ. ಏನ್ ಮಣ್ಣು ಮನ್ಸೇ ಬಾರ್ದು. ಹಾಗಿದ್ರೆ ಗಂಜಿ ಕುಡಿದು ಮಲಗಿಕೋ. ಕಾಲ್ನೆಲ್ಲ ಕರೆ. ಮಲಗಿದ್ದು ಕಾಣೋದಿಲ್ವಾ? ಮಲಗಿದ್ದು ಎಬ್ಸು. ನಿನ್ ಕಿವಿ ಕಿವಿಡೆ. ಹೇಳಿ ಮಕ್ಕಳ ಹೇಳಿ, ಅಪ್ಪ ಸಿಟ್ಟಾದನು. ಏ ಕಾಳ ಕಾಳ ನೀಲ, ಕಾಳ ಹೇಳು ನೀಲ, ಹೇಳು ನೀಲ, ನೀಲ ಹೇಳು. ಬನ್ನಿ ಬೇಗ. ಕಾಳ ಕಾಳ ನೀಲ ಹೇಳು. ಏಯ್ ಕಾಳ ಇಲ್ಲಿ ನಿಂತ್ಕೊ. ಕೊಂಡಿರಿ ಬೆಳ್ಳಿ ಎಲೆ ಹಾಕು. ಅಪ್ಪ
ನಿಂಗಂತ ಕುಂಟದ ಗಿರ ಹೆದ್ರೆ ನನ್ ಮೇಲೆ ತೀರ್ಸು. ನೀನ್ ಇಬ್ಬರನ್ನ ಕಳ್ಕೊಂಡದ್ದೇ ಸಾಕು. ದೈವ ಉಳಿಸ್ ದೈವನ ಹರಿ ತಿಮ್ಮುದಕ್ಕೆ ನಾನ್ ಬಿಡೋಳಲ್ಲ. ಕಾಳನಿಲ್ಲ, ನೀ ಒಳಕ್ ನಡೀರಿ. ನೀನ್ ದುಡಿಬಾಸಿ ಸಾಕು, ಗಂಜಿ ಕುಡ್ಸುನ್ನ ಬಿತ್ಕೋ. ನಿಮಗೆ ನೀರು ನೆರಳು ನಾನು ಕೊಟ್ಟೆ, ನಾನು ಸಾಧ್ಯ, ನೀವು ನನಗೇ ಇಲ್ಲ. ಅಂದ್ಮೇಲೆ ಬೇರೆಯವರಿಗೆ ಯಾಕೆ ಬೇಕು? ಬೇಡ, ಯಾರಿಗೂ ಬೇಡ. ತಕ್ಷಣ ಎತ್ತ ನೋಡ್ಕೊಂಡು ಹೊರಟು ಬರಲಿ ಎಂದು. ಎತ್ತುಗಳ ಕಾಲಿಗೆ ಪೆಟ್ಟು ಬಿದ್ದ ಗಾಯ, ಯಾರ ಗದ್ದೆಗೆ ಮೇಲೆ ಹೋಗಿದ್ವೋ, ಯಾರು ಹೊಡೆದ್ರೋ ಏನೋ. ಒಡೆಯರಿಗೆ ಹೇಳೋ, ಅವನೇ ಬಂದು ಹೇಳ್ತಾನೆ ಅಂತ. ಹಾ ಸರಿ ಸರಿ. ಅಪ್ಪ, ಆ ಬಾಯಿ ಬಾರ್ದವನ್ ಯಾಕ ಪಟ್ಟಿ ಹೊಡೆದೆ? ನೋಡು, ಒಡೆಯರ್ ಏನೇ ಅಂದ್ರು ತೆಪ್ಪಗಿರ್ಬೇಕು. ನಿನ್ ಹರಕ್ ಬಾಯಿ ತೆಗಿಬೇಡ. ಚೋಮ, ಆ ಮೂರು ಬೆಲ್ಟ ಕೊನೆಗಳ ಕಾಯಿಗಳಂತೆಗೆ. ಆ ಎರಡು ದನಗಳನ್ನು ಯಾರಿಗೋಸ್ಕರ ಬಿಟ್ಟಿದ್ಯೋ? ನ ಕಿವಿ ಕೆಪ್ಪೆ, ಹೇಳಿದ್ದು ಕೇಳಿಸಲ್ವ? ಆ ಎರಡು ದನ ಕಾಯಿಗಳಂತ ಕೇಳಿಕೆ ಮತವನ್ನು ಕರೆಸ್ಬೇಕಾ? ನಾಳೆ ಕಿತ್ತ ಆಯ್ತು. ಏನು, ಇವತ್ತು ಬೆಳಿಗ್ಗೆನೆ ಗಡಂಗಿಗೆ ಹೋಗಿ ಬಂದ ಹಾಗಿದೆ. ಹೌದೌದು, ಒಡೆಯರು ಕೂಡ ದುಡ್ಡು ಹೆಚ್ಚಿ ಬೆಳಿಗ್ಗೆ ಸಂಜೆ ಹೋಗುವುದೆ. ಓ, ಇಂಥ ಟೌಲ್ನ ಮಾತಾಡ್ತೀಯ ಮಗನೇ? ಇನ್ನು ಮುಂದೆ ನಮ್ಮ ಮನೆ ಅಂಗಳಕ್ಕೆ ಕಾಲಿಡೆ ಕೊಡುದು. ಒಡೆಯರೆ, ನಮ್ಮನ್ನೆಲ್ಲ ನೋಡಿ ನಮ್ಮಪ್ಪನ ತಪ್ಪು ಏನಿದ್ರು ಹೊಟ್ಟೆ ಹಾಕೊಳ್ಬೇಕು. ಮಕ್ಕಳ ಅವಸ್ಥೆ ಹಾಗೆಲ್ಲ ಆದಂದಿನಿಂದ ಅವನ್ ತಲೆನೇ ಸರಿ ಇಲ್ಲ. ಸರಿ, ಆದ್ರೆ ಈಚೀಚೆಗೆ ತಲೆ ಸಮ ಇಲ್ಲದವನ ಹಾಗೆ ಮಾತಾಡ್ತಾನೆ. ನಿನ್ನ ಅಣ್ಣಂದಿರ ಸ್ಥಿತಿ ಕೇಳಿ ನನಗೇನು ದುಃಖ ಇಲ್ಲವೋ? ಮೊದಲಿನ ಹಾಗೆ ಅವ ಬಂದು ಹೋಗ್ತಾ ಇರಲಿ, ಹೆತ್ತಾದರೂ ನಮ್ಮ ಮೂಲವ. ಕಲಿ ಪರಂಡ ಬೋರಿ ತಿಕ್ಕುಂಡು ನೆಲ ತಿಕ್ಕುಂಡು ಯಾಕೆ ಬಂತು ಬರಿದ್ರ? ಯಾರದು
ಬಾಡು 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 ಬಾಡು. ಅಪ್ಪನಿಗೆ ಏನೇನು ಸೋಯ ಇಲ್ಲ. ನೀನಿತ್ತೆಗೆ ಹೊಸ ಕಥೆಯನ್ನ. ನಿನ್ನಪ್ಪನ ಸಾಲ ಒಂದು ಕಾಸು ತೀರಿಲ್ಲ. ಇಪ್ಪತ್ತಿದ್ದದ್ದು 25 ಆಗಿದೆ. ತೋಟಕ್ಕೆ ಬಂದು ನಿನ್ನ ಅಣ್ಣಂದಿರು ತಿಂದು ಕುಡಿದು ತೇಗದ್ರು. ಹೋದ್ರ ಬಗ್ಗೆ ಕೆಟ್ಟ ಮಾತು ಯಾಕೆ ದಣಿ? ಹೋದದ್ದೆಲ್ಲಿಗೆ? ಕೊಕ್ಕರದಲ್ಲೊಬ್ಬ ಬೇಸಾಯ ಮಾಡಿಕೊಂಡು ಸುಖವಾಗಿದ್ದಾನೆ. ಜಾತಿ ಕೆಟ್ಟ ಮೇಲೆ ಹೋದ ಹಾಗೆ ಪುರಾಣ ಬಿಚ್ಚಬೇಡ. ನಿನ್ನಪ್ಪನನ್ನು ಹೊರಗೆ ಕಳುಹಿಸು. ಅವನನ್ನೇ ಕೇಳುತ್ತೇನೆ ಒಂದು ಮಾತು, ಸಾಲ ತೀರಿಸುವ ಅಂದಾಜು ಉಂಟೋ ಇಲ್ಲವೋ ಅಂತ. ಅಪ್ಪ ಮಲಗಿದ್ದಾನೆ. ಹಾಗಾದ್ರೆ ಚೆನ್ನೈನನ್ನು ಕಳುಹಿಸು. ಅವನನ್ನು ಕಳಿಸಿ ಆಯ್ತು ಒಡಿಯ. ಓ ಆ ಮರದ ಕೆಳಗೆ ಮಲ್ಕೊಂಡಿದ್ದಾನೆ, ಹರಡಿ ಹೊತ್ಕೊಂಡು ಹೋಗಿ. ಓ ಸರಿ ಸರಿ, ನಾನು ಮುಂದಿನ ಶುಕ್ರವಾರ ಬರುವವ. ಒಬ್ಬರೆಲ್ಲ ಒಬ್ಬರು ನನ್ನಿಂದ ಹೊರಡಲೇಬೇಕು. ನೀನು ಬಂದರೂ ಸರಿಯೇ, ಸಾಲ ತೀರಿಸಿ ಮತ್ತೇನನ್ನಾದರೂ ಮಾಡಿ. ನಮ್ಮ ಕುಲ ಸತ್ರು ಇವನು ಸಾಲ ತೀರೋದಿಲ್ಲ. ಗುರುವ ಹಾಳಾದ, ಕೆರೆಯ ಮಣ್ಣಾದ. ಈಗ ಬೆಳ್ಳಿ ಗಂಜಿ ಇಟ್ಟಿದ್ದೇನೆ. ಸಾಕು ಸಾಕು, ಹೊತ್ತಾಯ್ತು, ಹೊರಡುವ. ಕಾಳ, ಅಪ್ಪನನ್ನ ಚೆನ್ನಾಗಿ ನೋಡ್ಕೊ. ಅಪ್ಪ ನಾ ಹೋಗಿ ಬರ್ತೇವೆ. ನಾನೇ ಘಟ್ಟಕ್ಕೆ ಹೋಗಿ ಪೈ ಬಿಡಿದ ಹಾಗೆ ಸಾಲ ತೀರಿಸಿದ್ರೆ ಆಯ್ತು. ಅಪ್ಪ ಈ ಮುದಿ ವಯಸ್ಸಿನಲ್ಲಿ ನೀ ಕುಡ್ತಾ ಬಿಟ್ಟು ಸಾಲ ತೀರಿಸೋದು ಆಗುವುದುಂಟೆ ಹೋಗುವುದುಂಟೆ? ಹಾಗಿದ್ರೆಲ್ಲರೂ ಕೂಡಿಯೇ ಹೋಗುವ. ಒಡೆಯರ ನೆಲವನ್ನು ಹಾಳುಗೆಡ್ದು ನೀನ್ ಎತ್ತನ್ನಂತೂ ಮಾರೋದಿಲ್ಲ. ನಾನು ನಿನ್ನ ಈ ವರ್ಷ ಘಟ್ಟಕ್ಕೆ ಹೋಗಿ ವರ್ಷದೊಳಗೆ ಅವ್ರು ಸಾಲ ತೀರಿಸಿದ್ರೆ ಮತ್ತವ್ರು ಹಂಗಿಲ್ವಲ್ಲ. ಒಡ್ತಿ ಏನೇ ಬೆಳ್ಳಿ? ನಾನು ನಿಲ್ನ ಈ ವರ್ಷ ಘಟ್ಟಕ್ಕೆ ಹೋಗ್ಬೇಕು ಅಂತಿದ್ದೀನಿ, ಅಪ್ಪನ ಋಣ ತೀರಿಸಿ ಬರುವ ಅಂತ.
ಅಷ್ಟಕ್ ಬಂತ? ನೀವೆಲ್ಲ ನನ್ನ ಅಪ್ಪನನ್ನು ಸುಧಾರಿಸ್ಕೊಂಡು ಹೋದ್ರೆ ಆದೀತು, ಕಾಳ ಇಲ್ಲೇ ಉಳಿತಾನೆ. ಮರ್ಕಬೇಡ, ಕಾಳ ಬಂದು ದಿನ ಪಡಿ ತೆಗೆದುಕೊಂಡು ಹೋಗ್ತಾ ಇರ್ಲಿ. ನಿಮ್ಗೆ ದುಡಿದಿಪ್ಪದುಂಟಲ್ಲ, ಈ ನೆಲದರಣ ಇರುವಷ್ಟು ದಿನ ನಡೆಯಲಿ. ಅವರಿನ್ನೂ ನಾಡಿದ್ದು ಮುಟ್ಟಿಯಾರು. ನೀವು ಸದ್ಯಕ್ಕೆ ಈ ಕೊಟ್ಟಿಗೆಯಲ್ಲಿರಿ, ನೀರಿಗೂ ಹತ್ತಿರ, ಕೆಲಸಕ್ಕೂ ಸನಿಯ. ನಿಮ್ ದಯಾ ಇರ್ಲಿ ಒಡೆಯ. ಏನು ಯೋಚನೆ ಬೇಡ, ನಾಲ್ಕು ದಿವಸ ತೋಟದ ಕೆಲಸ ಮಾಡು, ಕಷ್ಟವಾದ್ರೆ ನನ್ ಬಿಡಾರದಲ್ಲೇ ಕೆಲಸ ಕೊಡ್ತೇನೆ. ಯಾಕೆ ಹೆದರಿಕೆ? ನಾನಿದ್ದೇನಲ್ಲ, ಏನಾದ್ರೂ ಬೇಕಾದ್ರೆ ಬಂದು ಕೇಳು. ಓ, ಅದೇ ನನ್ನ ಮನೆ. ನಿಮ್ದು ಘನಾ ಮನಸ್ಸು. ಹಾ, ಇರ್ಲಿ ಹೋಗಿ. ನನ್ನ ಮಕ್ಕಳು ಬೆಳ್ಳಿ ನೀಲ ಸಾಲ ತೀರಿಸಿ ಬೇಗ ಬರುವ ಹಾಗೆ ಮಾಡು. ಮುಂದಿನ ಮಳೆಗಾಲಕ್ಕೆ ನನಗೊಬ್ಬ ಅಳಿಯನನ್ನು ಕೊಡಿಸು. ಅದರಲ್ಲಿ ಕಳೆ ಕೇಳಿಸ್ಬೇಕು. ಆ, ಈ ಕಡೆ ಇನ್ನೂ ಪಾತಿ ಮಾಡಿಸಿಲ್ಲ. ಯಾಕೆ? ಬೇಗ ಬೇಗ. ಅದೇನು ದೊರೆಗಳೇ, ಅದೇನು ಅಂತ ನೋಡಿಕೊಳ್ಳುತ್ತೇನೆ. ಬೆಳ್ಳಿ ದೊರೆಗಳು ಹೊಸ ಬಾರ? ಹಿಂದೆ ಬರ್ತಿದ್ನಲ್ಲ ಚೋಮ, ಅವನ ಮಗಳು ಬೆಳ್ಳಿ. ಗುಡ್, ವೆರಿ ಗುಡ್. ಚಂಪ, ಕುಡಿ ಕಾಲ ಕುಡಿ. ಬೆಳ್ಳಿ ನನ್ನ ಗಂಡು ಮಗ ಇದ್ದ ಹಾಗೆ ಅವಳು ನನ್ನ ಸಾಲ ತೀರ್ಸೇ ಬರ್ತಾಳೆ, ಕುಡಿಯ. ಹೌದಪ್ಪ, ಬೆಳ್ಳಿ ಆಗ ಬೇಗ ಬರ್ತಾಳೆ. ಬಂದ್ರೆ ಬರ್ತಾಳೆ, ಕುಡಿಯ ಕುಡಿ ಮಗ ಕುಡಿಯ. ಬೆಳ್ಳಿ ಮದ ಮಗ ಕಾಳ ಕುಡಿಯ. ಬೆಳ್ಳಿ ಮದ ಮಗ ಏನು ಗಾಬರಿ ಇಲ್ಲ, ಗಟ್ಟಿ ಜ್ವರ ಮಲೇರಿಯಾ, ಎರಡು ದಿವಸದಲ್ಲಿ ಬಿಡುತ್ತದೆ. ದಿನಕ್ಕೆ ಮೂರು ಬಾರಿ ಒಂದೊಂದು ಗುಳಿಗೆಯಂತೆ ಮೂರು ದಿವಸ ತಿನ್ನಿಸು. ಆಗ್ಲಿ ಬಡಿಯ. ಎರಡು ದಿನ ತಮ್ಮನನ್ನು ನೋಡಿಕೊಂಡರು, ಆಮೇಲೆ ನಿನಗೆ ತೋಟದ ಕೆಲಸ ಬೇಡ, ನನ್ನ ಮನೆ ಕೆಲಸ ಮಾಡು, ಅದೇ ಸಂಬಳಕ್ಕೆ. ಎಲ್ಲ ನಿಮ್ದೇ. ಪಾಪದ ಬೆಳ್ಳಿ, ನಿನ್ನ ಎತ್ತನಾದರೂ ಮಾಡ್ತಿದ್ರೆ ಸಾಲನೂ ತೀರ್ತಿತ್ತು, ಕೈಗೆ ನಾಲ್ಕು ಕಾಸು ಬರ್ತಿತ್ತು. ಮಕ್ಕಳಿಬ್ರು ಹೋದ್ಮೇಲೆ ಈ ಎತ್ತುಗಳೇ ನನಗೆ ಮಕ್ಕಳು. ಒಡೆಯ, ಬೆಳ್ಳಿ ನನಗೆ ಗಂಡು ಮಗ ಇದ್ದಾಗ ಅವಳು ತೀರಿಸಿ ಆಗ ಸಾಲ. ಬೆಳ್ಳಿಗೆ ಎಲ್ಲಿಯಾದರೂ ಗಂಡನ್ನು ನೋಡಿಟ್ಟಿದೀಯಾ? ಇಲ್ಲ, ಈ ಸಲ ಅವಳು ಬಂದ್ಮೇಲೆ ಮೊದಲನೇ ಕೆಲಸ ಅದು ಪಂಜುಲಿ ನಡೆಸಿ ಅಂತ. Thank you.
ಬೆಳ್ಳಿ ನೀಲ ಹುಷಾರಾಗಿದ್ದಾನ? ಹೌದು ಅಡಿಯ. ನೀ ಹೇಗಿದ್ದೀಯ ಬೆಳ್ಳಿ? ಕಂಡ್ರೆ ಗೊತ್ತಾಗೋದಿಲ್ವೇ ಒಡಿಯ? ಇದೇನು ಮೈ ಮೇಲೆ ಬರೀ ಹರಕ್ ರವಕೆ ಸೇರೆ? ಚಿಕ್ಕಮಗಳೂರಿಗೆ ಹೋದವನಿಗೆ ನಿನ್ನ ಜ್ಞಾಪಕ ಬಂತು. ತಡಿ ಬಂದೆ. ನಿನಗೇನ್ ತಂದೆ ತಗೋ. ನಾಚಿಕೆ ಏನ್ ಮಣ್ಣು ಅದಕ್ಕೆ? ನಿಮ್ ಮನ್ಸು ಘನ ಅಂದ್ರೆ ಘನ ಒಟ್ಟುಬಿಡಿ. ಹೇಗಿರ್ತದೆಯೋ ನೋಡುವ. ಆ ಕೊಟ್ಟಿಗೆಗೆ ಹೋಗ್ಬಿಟ್ಟುವ. ಕನ್ನಡಿಯಲ್ಲಿ ನೋಡಿಕೊ. ಇಂದಿಗೆ ನಿನ್ನ ಅಪ್ಪನ ಋಣ ತೀರ್ತು ಅಂತ ತಿಳಿ. ಸೀರೆ ನಿನಗೆ ಬಹಳ ಪಸಂದಾಗಿದೆ ಅಲ್ಲ? ಬೆಳ್ಳಿ ಮಧು ಮಗಳೇ, ಬೆಳ್ಳಿ ಮಧು ಮಗಳೇ, ಚೋಮನ ಮಗಳು ಬೆಳ್ಳಿ ಹೋಗು ನಿಮ್ಮ ಮನೆಗೆ. ಬೆಳ್ಳಿ ವಾಲಯ ಹುಡುಗಿ
ಬೆಳ್ಳಿ ಬೆಳ್ಳಿ ಬಾ ನನ್ನ ಜೊತೆ ಮತ್ತೆ ಮನೆಗೆ ಸುಮ್ಮನೆ ನನ್ನ ಜೊತೆಗೆ ಬಾ ಅನ್ನಲ್ಲ ದೊಡ್ಡದು ನಿನ್ನ ಅದೃಷ್ಟ ಸಾಕು ಊರಿಗೆ ಹೋಗುವ ಈ ಕತ್ಲೆಯಲ್ಲಿ ಬಾಯಿ ಮುಚ್ಚು ಗಂಟು ಸರಿ ಮಾಡು ಬಿಡು ಮರೆ ಬಿಡು
ಈಗ ಒಟ್ಟಾಗಿ ಕೂತು ಕೂಡಿದ್ದು ಬಹಳ ದಿವಸ ಆಯ್ತಲ್ವಾ ಶುಕ್ರ ನನ್ನ ಬೆಳ್ಳಿ ಹೆಣ್ಣಲ್ಲ ಗಂಡು ಅವಳಿಂದ ನನ್ನ ಗಟ್ಟ ಸಾಲ ಮೂರ್ತು ಬೀರ ಮೆಟ್ಟ ದುಡಿನ ಬಾ ಮಗಳೆ ಬಾ ಇವ್ರೆಲ್ಲ ಮುಂದೆ ಹಾಡು ಬಾ 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 ಯಾಕೆ ಒಂದು ನಾಚಿದೆ ಬಾ ಇವರೆಲ್ಲರಿಗೂ ಹಾಡು ಕುಣಿ ಬಾ ಬಾ ಕುಣಿ ಲೆ 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 ಅವಳು ಸಿರಿ ಅಡ್ಡಿ ಇಲ್ಲ ಹಬ್ಬಕ್ ತಿಂಗಳಿರೋವಾಗ್ಲೆ ನಿನ್ ಮಗಳು ಬೆಳ್ಳಿ ಮನೆಗ್ ಬಂದ್ಲು ಹ್ಮ್ ಅದು ನಿಜ ನಿಜ ಅಲ್ಲ ನನ್ ಬೆಳ್ಳಿಗೆ ಯಾವ ಚಟು ಇಲ್ಲ ಹೆಂಡದ ಉಜ್ವ ಇಲ್ಲ ಗಂಡಿನ ಮರಳ ಇಲ್ಲ ಚೋಮಣ್ಣ ಬಂಗಾರದಂತ ಬೆಳ್ಳಿಗೆ ಎಂತ ಗಂಡ ಸಿಕ್ತಾನೋ ನಿಂಗೇಕಲ್ಲ ಪರಮಾಶ್ರೀ ಗಂಡನ ಹುಡುಕಿ ಮನೆ ಅಳಿದ ಮಾಡ್ಕೊಂಬ ನಾನು ನನ್ನ ಮಗಳ ಮುಖಲಕ್ಷಣಕ್ಕೆ ಬೇರೆ ಬಂದಿತ್ತು ಗಂಡು ಬೆಳ್ಳಿ ಮದುಮಗಳಾಗಿ ಕೂತಿರಬೇಕು ಸಾಲ ಸಾಲಾಗಿ ಗಂಡುಗಳು ಕಾದು ನಿಂತಿರಬೇಕು ಬೆಳ್ಳಿಗೆ ಗಂಡ ನನಗೆ ಮನೆ ಅಡಿಯ ನೀನಿನ್ನು ಗಳಿಗೆ ಲೆಕ್ಕ ಮಾಡುವ ನಿನ್ನಿಂದೇನು ಕೆಲಸ ಆದೀತು ಪಡೀರಿ ಈ ಬಡ ಮಕ್ಕಳು ಆಸೆ ಮಾಡಿ ಮಾಡಿ ಸಾಯ್ಬೇಕು ಅಂತೀರಾ ಹ್ಮ್ ಒಂದು ಚೂರು ಗದ್ದೆ ಕೊಡಿಸಿ ಅಂತ ತೋಮ ನಿನಗೆ ಯಾಕೆ ಹೇಳಿದ್ದು ಅರ್ಥವಾಗುದಿಲ್ಲ ಊರವರು ಮಾಡಿದ ಕೆಲಸ ಮಾಡ್ಲಿಕ್ಕೆ ನಾನು ತಯಾರಿಲ್ಲ ಅಮ್ಮ ಬದುಕಿರುವ ತನಕ ಇದು ಆಗದ ಕೆಲಸ ಅವಳ ಮನಸ್ಸಿಗೆ ಬರದನ್ನ ನಾನು ಮಾಡುವನಲ್ಲ ಹಾ
ಬೆಳ್ಳಿ ಅತ್ತರ ಮಗವನ್ನು ತಿಂದ ಹಾಗೆ ಪಂಜಲಿ ಆಣೆ ನೀರ್ನ ಮೂಲ ಸತ್ನಲ್ಲ ಕಂಡವರು ಯಾರಾದ್ರೂ ಉಳಿಸ್ಲಿಕ್ಕೆ ಬಂದ್ರ ಹೇಳ ಮತ್ತೆ ಇದು ದೇವರ ಮನಸ್ಸಿಗೆ ಬಂದೀತ ಛೇ 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 ದೇವರೇ ಉಳಿಸ್ಲಿಲ್ಲ ಹೊಲೇರ್ ಕುಲ ದೇವರಿಗೂ ಬೇಡವಾಯ್ತು ಅಲ್ಲಿ ಗುರುವನನ್ನು ನೋಡು ದೇವರ ಹೆಸರು ಹೇಳಿಕೊಂಡು ಕೊಕ್ಕಡದಲ್ಲಿ ಹಾಯಾಗಿ ಬೇಸಾಯ ಮಾಡಿಕೊಂಡಿದ್ದಾನೆ ಪಾಪ ಅವನಿಗೆ ನಿಮ್ಮದೇ ನೆನಪು ಬೆಳ್ಳಿ ಪಂತ ಅಷ್ಟಿಷ್ಟಲ್ಲ ಗುರುವಣ್ಣ ಹೇಗಿದ್ದಾನೆ ಗುರುವ ಮೇರಿ ಇಬ್ರು ಚೆಂದಾಗಿದ್ದಾರೆ ಹಾ ಚೋಮ ನಿನ್ನ ಮಗಳಿಗೂ ಅಲ್ಲೇ ಒಂದು ಒಳ್ಳೆ ಗಂಟು ಸಿಕ್ಕಿತು ಅಪ್ಪ ಇಲ್ಲಿ ನೋಡ ಸಾಕು ನಾವು ಗುರುವಣ್ಣನ ಮನೆಗೆ ಹೋಗುವ ಪಾದ್ರಿ ಮತಕ್ಕೆ ಸೇರಿದ್ರೆ ಏನ್ ತಪ್ಪು ನಿನ್ನ ಬೇಸಾಯದ ಆಸೆಯು ಕೂಡಿ ಬಂದಿತ್ತು ನಾನು ಅದೇ ಆಲೋಚನೆ ಮಾಡ್ತಿದ್ದೆ ಸಾಯುವ ಹೊತ್ತಿಗೆ ಮಗನ ಹತ್ರವಾದರೂ ಇರುವ ಅವನ ಜೊತೆಯಲ್ಲಿ ಆದರೂ ಬೇಸಾಯದ ಋಣ ಉಂಟು ನೋಡು ಇವತ್ತೆಲ್ಲ ನೀವು ಯೋಚನೆ ಮಾಡಿ ನಾನು ಗುರುವನಿಗೆ ಸುದ್ದಿ ಮುಟ್ಟಿಸ್ತೇನೆ ಅದೇ ಕಟ್ಟಿ ನಾಳೆಯ ಕುಕ್ಕಳಕ್ಕೆ ಹೊರಟೆ ದಾನಿಗಳನ್ನ ಗುರುವಣ್ಣನ್ ಕೊಡು ಮರೆಯದೆ ಬಾಡು 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 ಬರಲೇ ಅಪ್ಪ ಕೊಕ್ಕಡಕ್ಕೆ ಹೋಗಿದ್ದಾನೆ ಗೊತ್ತು ಕೊಕ್ಕಡಕ್ಕೆ ಹೊರಟದ್ದನ್ನು ನೋಡಿದೆ ಜಾತ್ರೆಯಲ್ಲಿ ನಿನ್ನನ್ನು ನಾನು ಬಹಳ ಹುಡುಕಿದೆ Thank you.
ಸನಿಹಕ್ಕೆ. ನನ್ನ ಮೇಲೆ ಸಿಟ್ಟೆ. ತನಕ ನನ್ನನ್ನು ನಂಬಿದ್ದೆ, ನನ್ನ ಮಣ್ಣಿನ ಮಹಿಮೆಯಲ್ಲಿ ಬೆಳೆದೆ, ದೊಡ್ಡವನಾದೆ, ಸಾಯುವ ಕಾಲಕ್ಕೆ ನನ್ನನ್ನು ಮರೆಯುತ್ತೀಯ. ಹುಟ್ಟಿ ಬೆಳೆದ ನೆಲವನ್ನು ತ್ಯಜಿಸಿ ಹೋಗುತ್ತೀಯ, ಪರಜಾತಿಗೆ ಸೇರುತ್ತೀಯ. ನಾನು ಏನಂತ ತಿಳಿದೆ? ನೆತ್ತರು ಕಾರಿ ಕಾರಿ ಸತ್ತೀಯ. ಓ ಸೋಮ, ha ha ha!
ಮಕ್ಕಳೇ ಇಲ್ಲ. ಅಕ್ಕ
ಹೇ